ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಸುವರ್ಣದ ಬೆಸ್ಟ್ ಗೆಳತಿಯರು ಯಾರು ಅನ್ನೋದನ್ನ ಹುಡುಕ್ತಾ ಹೋಗೋಣ ಹುಬ್ಳಿಲಿ ಸಾಕಷ್ಟು ಜನ ಗೆಳತಿಯರಿದ್ದಾರೆ ಸ್ನೇಹಕ್ಕೆ ಬಹಳ ಬೆಲೆ ಕೊಡ್ತಾರೆ ಒಂದ್ಸತಿ ಮಾತು ಕೊಟ್ರೆ ಸ್ನೇಹಕ್ಕೆ ಯಾವತ್ತು ಅದನ್ನು ಯಾವತ್ತೂ ಮರೆಯಲ್ಲ ಯಾವತ್ತೂ ಮೀರಲ್ಲ ಅನ್ನೋದನ್ನು ಕೇಳಿದ್ದೀನಿ ಆದರೆ ಇವತ್ತು ಈ ನಾಲ್ಕು ಜೋಡಿಗಳ ನಡುವೆ ಯಾರು ಸುವರ್ಣದ ಬೆಸ್ಟ್ ಗೆಳತಿಯರು ಅನ್ನೋದನ್ನು ನೋಡೋಣ ಮೊದಲನೇಗೆ ಸ್ವಾಗತಿಸಿ ವಿಜಯ ಕರಿಂಡಿ ಹಾಗೆ ವೃಂದ ಕಾಮತ್ ಅವರನ್ನ ನಿಮ್ಮ ಜೋರು ಚಪ್ಪಾಳೆ ಒಂದಿಗೆ ಎರಡನೇ ಜೋಡಿ ದೀಪ ಸವಣೂರ್ ಹಾಗೆ ದೀಪ ಜಂಬೆಕೆರೆ ಹಾಗೆ ಮುಂದಿನ ಜೋಡಿ ಹೇಮಾ ಹಾಗೂ ಜ್ಯೋತಿ ಹಾಗೆ ಮುಂದಿನ ಜೋಡಿ ಕಾಂತಿ ಹಾಗೂ ರೇಖಾ ಓಕೆ ಫಸ್ಟ್ ರೌಂಡು ನಿಮ್ಮ ರ್ಯಾಂಪ್ ವಾಕ್ ಮೂಲಕ ಇಂಟ್ರೊಡಕ್ಷನ್ ಆಯಿತು ಈಗ ಮುಂದೆ ಜಡ್ಜಸ್ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳ್ತಾರೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಮೇಡಮ್ ಪ್ಲೀಸ್ ಮೇಡಮ್ ವಿಜಯ ಮತ್ತು ವೃಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ನಿಮ್ಮ ಸೌಹಾರ್ದತೆ ನಿಮ್ಮ ಮೈತ್ರಿ ಈಗ ಎಷ್ಟು ವರ್ಷ ಹಳೆಯದು ಇದೆ ಅಂತ ನಮ್ಮದು ಸ್ನೇಹ ಶುರುವಾಗಿ 30 ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಮೇಡಮ್ ಧನ್ಯವಾದಗಳು ಬಹಳ ಹಳೆ ಫ್ರೆಂಡ್ಶಿಪ್ ಮೇಡಮ್ ನೀವು ಗೆಳತಿಯರಲ್ವಾ ನಿಮ್ಮನ್ನ ಯಾವತ್ತಾದರೂ ಯಾರಾದರೂ ತುಂಬಾ ದೂರ ಮಾಡಿದಾರಾ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸೋತು ಬಿಟ್ಟು ನಮಗೆ ಸಾರಿ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಆಗಲಿಲ್ಲ ನಾವು ದೂರ ಆಗಲಿಲ್ಲ ನಿಮ್ಮದು ಮೇಡಮ್ ಇಲ್ಲ ಪ್ರಯತ್ನ ಮಾಡೋರು ಮಾಡ್ಲೇ ನಾವು ಅಂತ ದೂರ ಆಗಿಲ್ಲ ಆಗಲ್ಲ ಆಗಿಲ್ಲ ನಿಮ್ಮದು ಮೇಡಮ್ ನಮ್ಮದು ಅಷ್ಟೇ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಾವು ದೂರ ಆಗಿಲ್ಲ ನೀವು ಮೇಡಮ್ ನಮ್ಮದ್ರಲ್ಲಿ ಯಾರು ಪ್ರಯತ್ನ ಆ ರೀತಿ ಮಾಡೇ ಇಲ್ಲ ಸೊ ನಾವು ಅಂತ ಚಾನ್ಸ್ ಬಂದಿಲ್ಲ ಆ ರೀತಿ ಮಾಡೋರು ಇದ್ರು ಕೂಡ ನಾವು ಯಾವತ್ತು ದೂರ ಆಗೋದೇ ಇಲ್ಲ ಆದ್ರೆ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ ನಾನೇ 100% ಗೆಲ್ಲೋದು ನೀವು 100% ಸೋಲ್ತೀರಾ ಚಾಲೆಂಜಾ ಚಾಲೆಂಜ್ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತೀನಿ ಬನ್ನಿ ಮೇಡಮ್ ಆ ಕಡೆ ಹೋಗಿ ನೀವು ಬನ್ನಿ ಮೇಡಮ್ ಈ ಕಡೆ ಬನ್ನಿ ಜಡ್ಜಸ್ ರೌಂಡ್ ಆಯ್ತು ಈಗ ರ್ಯಾಪಿಡ್ ಫೈರ್ ರೌಂಡ್ ಶುರು ಮಾಡೋಣ ನಾನು ಕೇಳ್ತಿರೋದು ಇನ್ನೊಂದ್ಸತಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಕೇಳುವಂಥ ಪ್ರಶ್ನೆ ನಿಮ್ಮ ಗೆಳತಿ ಇವರು ಸಂಬಂಧಪಟ್ಟಿದ್ದು ಮಾತ್ರ ಇವ್ರು ಕೇಳೋ ಪ್ರಶ್ನೆ ನಿಮ್ಮನ್ನು ಸಂಬಂಧಪಟ್ಟಿದ್ದು ಮಾತ್ರ ಓಕೆ ಬೇರೆ ಯಾವ ಗೆಳತರ ಬಗ್ಗೆ ನಾನು ಕೇಳ್ತಿಲ್ಲ ಓಕೆ ಶುರು ಮಾಡೋಣ ವಿಜಯ ಕರಂಡಿ ಅವ್ರಿಗೆ ಶುರು ಮಾಡ್ಲಾ ಇದು ರ್ಯಾಪಿಡ್ ಫೈರ್ ಪ್ರಶ್ನೆ ಕೇವಲ 5 ಪ್ರಶ್ನೆ ಇರುತ್ತೆ 5 ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ ಟೈಮ್ ಲಿಮಿಟ್ಸು 30 ಸೆಕೆಂಡ್ ಮಾತ್ರ ಇರುತ್ತೆ ಪಟ ಪಟ ಅಂತ ಉತ್ತರ ಕೊಡ್ಬೇಕು ಓಕೆ ಶುರು ಮಾಡೋಣ ಸ್ಟಾರ್ಟ್ ನಿಮ್ಮ ಗೆಳತಿಯ ಪತಿಯ ತಂದೆಯ ಪತ್ನಿಯ ಹೆಸರೇನು ಸರೋಜಿನಿ ಕಾಮತ್ ಕರೆಕ್ಟ್ ವೃಂದಾ ಕಾಮತ್ರ ಜೀವನದಲ್ಲಿ ನಡೆದ ಸಿಹಿ ಘಟನೆ ಯಾವುದು ಅವರಿಗೆ ಅವಳ ಮಗನ ಜನನಾದದ್ದು ಅಂದ್ರೆ ಅವರಿಗೆ ಮಗನ ಮಗುವಿಗೆ ಜನ್ಮ ಕೊಡ್ತೀನಿ ಅವರಿಗೆ ಸಂತೋಷ ದಿನ ಅಂತ ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿಗೆ ಇಷ್ಟವಾಗದ ಗುಣ ಯಾವುದು ಇಷ್ಟವಾಗದ ಓಕೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ಅವಳಿಗೆ ಇಷ್ಟ ಆಗಲ್ಲ ಕರೆಕ್ಟ್ ಮೇಡಮ್ ಕಾರ್ತಿಕನ ತಾಯಿಯ ಗೆಳತಿಯ ಗೆಳತಿಗೆ ಇಷ್ಟವಾಗದ ಹಣ್ಣು ಯಾವುದು ಯೂಶುವಲಿ ಯಾವ ಹಣ್ಣು ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ಉಪಾಯ ಇಲ್ಲ ಅಂದ್ರೆ ನಾನು ಯಾರ್ದನ್ ಕೇಳಿದ್ ಹೇಳಿ ವೃಂದ ಕಾರ್ತಿಕನ ತಾಯಿ ಯಾರು ವೃಂದ ಗೆಳತಿಯ ಗೆಳತಿಗೆ ಇಷ್ಟವಾ ಓಕೆ ಸಾರಿ ನನಗೆ ಇಷ್ಟ ಆಗದ್ದು ಮುಸುಂಬಿ ತಪ್ಪು ಮೇಡಮ್ ನಾನು ಕೇಳಿದ್ದು ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರಿ ಸೋ ಚೇಂಜ್ ಮಾಡಿದ್ರಿ ಮಾರ್ಕ್ ಶುಡ್ ನಂಗೆ ಅಂಕ ಕಟ್ ಆಗುತ್ತೆ ನೀವು ಕನ್ಫ್ಯೂಸ್ ಮಾಡಿದ್ವಲ್ಲ ಕನ್ಫ್ಯೂಸ್ ಮಾಡಲೇಬೇಕಲ್ಲ ಮೇಡಮ್ ನಮ್ಮ ಕೆಲಸನೇ ಅದು ಅದಕ್ಕೆ ನಿಲ್ಸಿದರೆ ಇಟ್ಸ್ ಓಕೆ ನಿಮ್ಮ ಗೆಳತಿ ಇಷ್ಟಪಡುವ ಸ್ಥಳ ಯಾವುದು ಇಷ್ಟಪಡುವ ಸ್ಥಳ ಮಂಗಳೂರು ಕರೆಕ್ಟ್ ಮೇಡಮ್ 5 ಪ್ರಶ್ನೆಗೆ 4 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಜೋರು ಚಪ್ಪಾಳೆ ಹಾಗೆ ವೃಂದಾ ಕಾಮತ್ ಅವರು ಸರಿಯಾಗಿ ಪ್ರಶ್ನೆನ ಕೇಳಿಸ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಲಾ ಕರೆಕ್ಟ್ ಒಂದು ಆನ್ಸರ್ ಹೇಳಿದ ತಕ್ಷಣ ಅದೇ ಫೈನಲ್ ಮತ್ತೆ ಚೇಂಜ್ ಮಾಡೋಂಗಿಲ್ಲ ಓಕೆ
ವಿಜಯ ರವರ ತವರು ಮನೆಯ ಹೆಸರೇನು ವಿಜಯ ವರದ್ ವಿಜಯ ವರದ್ ವಿಜಯ ವರದೆ ವರದ್ ಸರ್ ನೇಮ್ ಹೇಳಿದ್ದೆ ವರದ ಹೌದು ಸರ್ ನೇಮ್ ವಿತ್ ಸರ್ ನೇಮ್ ನಾನು ಹೇಳಿದ್ದೆ ಹೆಸರು ನಾನು ಕೇಳಿದ್ದು ವಿಜಯ ರವರ ತವರು ಮನೆಯ ಹೆಸರೇನು ಅಂದ್ರೆ ಅವರ ಮನೆಗೆ ಇಟ್ಟಂತ ಹೆಸರು ಬರಿ ವರದ ಅಂತ ಹೇಳಿದರು ವರದ ಅವರ ಸರ್ ನೇಮ್ ಅದು ಅದೇ ಅದನ್ನೇ ಇಟ್ಟರದು ಅಂತ ಅವರು ಹೇಳ್ತಿದ್ರು ತಪ್ಪು ಮೇಡಂ ವಿಜಯ ವರದ್ ಹೇಳಿದ್ದೆ ನಾನು ಇಲ್ಲ 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 ಬರಿ ಅವರ ಮನೆ ಅಡ್ರೆಸ್ ಹೇಳಿದ್ರೆ ನೀವು ನಾವು ಕೇಳಿದ್ ಬರಿ ಹೆಸರು ಮನೆ ಹೆಸರು ಓಕೆ ನಿಮ್ಮ ಗೆಳತಿಯ ಮಗನ ತಾಯಿಯ ತಂದೆಯ ಹೆಸರೇನು ಮಲ್ಲಿಕಾರ್ಜುನ ವರದ್ ಕರೆಕ್ಟ್ ನಿಮ್ಮ ಗೆಳತಿಯ ಪತಿದೇವರ ವಿದ್ಯಾಭ್ಯಾಸವೇನು ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಓಕೆ ಕರೆಕ್ಟ್ ನಿಮ್ಮ ಗೆಳತಿಗೆ ಬೇರೆಯವರಲ್ಲಿ ಇಷ್ಟವಾಗದ ಗುಣ ಯಾವುದು ಸುಳ್ಳು ಹೇಳೋದು ಯಾರು ಸುಳ್ಳು ಹೇಳೋದು ಕರೆಕ್ಟ್ ಮಾ ನಿಮ್ಮ ಗೆಳತಿಯ ಅತ್ತೆಯ ಸೊಸೆಗೆ ಇಷ್ಟವಾದ ಬಣ್ಣ ಯಾವುದು ಬ್ಲೂ ಕರೆಕ್ಟ್ ಮೇಡಂ ಸೂಪರ್ ಸೂಪರ್ ಆಗಿ ಆನ್ಸರ್ ಮಾಡಿದ್ರು ಈಗ ಒಂದು ಬ್ರೇಕ್ ಟೇಕ್ ಎ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್ ಇನ್ನು ನಾರಿಯರ ವೇದಿಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಮಾ ಮತ್ತು ಜ್ಯೋತಿ ಅವರಿಗೆ ನೀವು ಆನ್ಸರ್ ಏನು ಕೇಳಂಗಿಲ್ಲ ಮೇಡಮ್ ಈಗಾಗಲೇ ನಿಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿ ನೀವು ಯಾರು ಸರಿ ಮಾಡ್ಕೊಳಂಗಿಲ್ಲ ಓಕೆ ನಾವು ತಿಳ್ಕೊಂಡ್ರೆ ಆನ್ಸರ್ ಇಲ್ಲಿರೋದು ಓಕೆ ನಿಮ್ಮ ಮಗಳ ತಾಯಿಯ ಗೆಳತಿಯ ಮಗ ಈಗ ಎಷ್ಟನೇ ತರಗತಿಯಲ್ಲಿದ್ದಾನೆ ಇನ್ನೊಂದ್ಸತಿ ಕೇಳ ನಿಮ್ಮ ಮಗಳ ತಾಯಿಯ ಗೆಳತಿಯ ಮಗ ಈಗ ಎಷ್ಟನೇ ತರಗತಿಯಲ್ಲಿದ್ದಾನೆ ಬಿಬಿಎ ಬಿಬಿಎ ಸಾರಿ ಮೇಡಮ್ ಸೆವೆಂತ್ ಸ್ಟ್ಯಾಂಡರ್ಡ್ ಜ್ಯೋತಿಯವರ ಮದುವೆ ದಿನಾಂಕ ಹೇಳಿ ಏಪ್ರಿಲ್ 3rd 1988 ತಪ್ಪು ಮೇಡಮ್ ಸರಿ 3rd ಏಪ್ರಿಲ್ 1988 ಫಸ್ಟ್ ಏಪ್ರಿಲ್ ಅವರ ಮದುವೆ ಆಗಿರೋದು 3rd ಏಪ್ರಿಲ್ 3rd ಏಪ್ರಿಲ್ ಅವರು ಕೊಟ್ಟರೆ ಫಸ್ಟ್ ಏಪ್ರಿಲ್ ಅಂತ ಅವರು ತಪ್ಪು ಕೊಟ್ಟಿದ್ದಾರೆ ಮೇಡಮ್ ಆದರೆ ನಿಮ್ಮ ಗೆಳತಿಯ ಮನೆಯ ವಿಳಾಸ ಮಧುರಾ ಚೇತನಾ ಕಾಲೋನಿ ಕೇಶಾಪುರ ಫುಲ್ ಅಡ್ರೆಸ್ ವಿಜಯ್ ವಿ ಕಾಟ್ಕರ್ ಮಧುರಾ ಚೇತನಾ ಕಾಲೋನಿ ಕೇಶಾಪುರ್ ಬಿಹೈಂಡ್ ಮಧುರಾ ಕಾಲೋನಿ ತಪ್ಪು ಮೇಡಮ್ ರೋಹನ್ ಮೂರ್ತಿ ಫ್ಲಾಟ್ 30 ಮಧುರಾ ಚೇತನ್ ಕಾಲೋನಿ ಹುಬ್ಬಳ್ಳಿ ನಿಮ್ಮ ಗೆಳತಿಯ ಮೊಬೈಲ್ ನಂಬರ್ ಏನು ಗೊತ್ತಿಲ್ವಾ ಸಾರಿ ನಿಮ್ಮ ಗೆಳತಿ ಇಷ್ಟಪಡುವ ಸಿಹಿ ತಿಂಡಿ ಯಾವುದು ಹೋಳಿಗೆ ಹೋಳಿಗೆ ಕರೆಕ್ಟ್ ಮೇಡಮ್ 5 ಪ್ರಶ್ನೆಯಲ್ಲಿ ಒಂದಕ್ಕೆ ಮಾತ್ರ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಓಕೆ ಜ್ಯೋತಿ ಅವರಿಗೆ ನಿಮ್ಮ ಗೆಳತಿಯ ಹುಟ್ಟೂರು ಯಾವುದು ಪುಣೆ ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿಯ ಜೀವನದ ಸಿಹಿ ಘಟನೆ ಯಾವುದು ಸುವರ್ಣ ಚಾನೆಲ್ಗೆ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದೆ ಸುವರ್ಣ ಚಾನೆಲ್ಗೆ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ವಿ ನಾವು ಅದು ತಪ್ಪು ಮೇಡಮ್ ಅವರ ಕಾರ್ಯಕ್ರಮ ಲೇಡೀಸ್ ಕ್ಲಬ್ ಅವಾರ್ಡ್ಗೆ ನಾಮಿನಿ ಆಗಿದ್ದು ಅವ್ರು ನಾಮಿನಿ ಆಗಿದ್ದಕ್ಕೆ ಸಿಹಿ ಘಟನೆ ನಿಮ್ಮ ಗೆಳತಿಯ ಜೀವನದ ಕಹಿ ಘಟನೆ ಯಾವುದು ಮದುವೆ ಮದುವೆ ನಿಮ್ದು ಅವ್ರದ ಮೇಡಮ್ ಅವ್ರದ ಅಂದ್ರೆ ಅವಳು ಇನ್ನ ಓದ್ಬೇಕಂತಿದ್ಲು ಅದನ್ನೇ ಮದುವೆ ಆಯ್ತಲ್ಲ ಅದಕ್ಕೆ ಹೇಗೆ ಓಕೆ ಮೇಡಮ್ ಕರೆಕ್ಟ್ ನಿಮ್ಮ ಗೆಳತಿಗೆ ಬೇರೆಯವರಲ್ಲಿ ಇಷ್ಟವಾಗದ ಗುಣ ಯಾವುದು ಚಾಡಿ ಚುಚ್ಚೋದು ಒಬ್ಬರಿಂದೊಬ್ಬರಿಗೆ ಹೇಳೋದು ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿ ಹೆಚ್ಚು ಇಷ್ಟಪಡುವ ಆಭರಣ ಯಾವುದು ಆಭರಣ ಜುವೆಲ್ಸ್ ಗೋಲ್ಡ್ ತಪ್ಪು ಮೇಡಮ್ ಡೈಮಂಡ್ ವಜ್ರ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟು ಕಾಂತಿ ಮತ್ತು ರೇಖಾ ಅವ್ರಿಗೆ ನಿಮ್ಮ ಗೆಳತಿಯ ಜೀವನದ ಸಿಹಿ ಘಟನೆ ಯಾವುದು ಅವಳು ಫಸ್ಟ್ ಡಿಪ್ಲೊಮಾ ಪಾಸ್ ಮಾಡಿದ್ದು ಡಿಪ್ಲೊಮಾ ಫಸ್ಟ್ ಸಾರಿ ಮೇಡಮ್ ಭಾವಿ ಪತಿಯೊಂದಿಗೆ ಮೊದಲ ಭೇಟಿ ಅವ್ರಿಗೆ ಖುಷಿ ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಗೆಳತಿಯ ಮಕ್ಕಳ ಹೆಸರೇನು ಅಖಿಲ ಆದಿತ್ಯ ಮತ್ತು ಧೀರಜ್ ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿಯ ಯಾವ ಗುಣ ಎಲ್ಲರಿಗೂ ಇಷ್ಟವಾಗುತ್ತದೆ ಅವರ ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿಯ ಮೊಬೈಲ್ ನಂಬರ್ ಏನು ಗೊತ್ತಿಲ್ವಾ ರಾಂಗ್ ಮೇಡಮ್ 8904886134 ಕರೆಕ್ಟ್ ಮೇಡಮ್ ನಿಮ್ಮ ಗೆಳತಿಯ ಇಷ್ಟ ದೇವರು ಯಾರು ಅವರು ಇಷ್ಟ ದೇವರು ಯಾರು ಹನುಮಂತ ಕರೆಕ್ಟ್ ಮೇಡಮ್ ಓಕೆ ರೇಖಾ ಅವರಿಗೆ ಪ್ರಶ್ನೆ ನಿಮ್ಮ ಗೆಳತಿಯ ಜೀವನದ ಸಿಹಿ ಘಟನೆ ಯಾವುದು ಅವಳು ಡಿಪ್ಲೊಮಾ ಫಸ್ಟ್ ಟೈಮ್ ಪಾಸ್ ಮಾಡಿದ್ದು ಕರೆಕ್ಟ್ ಮೇಡಮ್ ಕಾಂತಿಯವರ ಪತಿಯ ವಿದ್ಯಾಭ್ಯಾಸವೇನು ಐಟಿಐ ಪಾಸ್ ಕರೆಕ್ಟ್ ಮೇಡಮ್ ಪ್ರಥಮನ ತಾಯಿಯ ಗೆಳತಿಯ ಗೆಳತಿಗೆ ಇಷ್ಟವಾಗದ ಹಣ್ಣು ಯಾವುದು ಹಲಸಿನಹಣ್ಣು ಕರೆಕ್ಟ್ ಮೇಡಮ್ ನಿಮ್ಮ ಅತ್ತೆಯ ಸೊಸೆಯ ಗೆಳತಿಯ ಪತಿಯ ತಂದೆಯ ಹೆಸರೇನು ಅನ್ಸತ್ತೆ ಅಲ್ಲ ನಿಮ್ಮ ಅತ್ತೆಯ ಸೊಸೆಯ ಗೆಳತಿಯ ಪತಿಯ ತಂದೆಯ ಹೆಸರೇನು ಪ್ರಸನ್ನ ಸಾರಿ ಮೇಡಮ್ ಬಾಲಚಂದ್ರ ನಿಮ್ಮ ಗೆಳತಿಯ ಮನೆಯ ಹೆಸರೇನು
ಮಹಾಲಕ್ಷ್ಮಿ ಕರೆಕ್ಟ್ ಮೇಡಂ ದೀಪ ಸೌನೂರು ಹಾಗೆ ದೀಪ ಜಂಬೇಕರ ಸೌನೂರು ನೀವಾ ಮೇಡಂ ಓಕೆ ಮೊದಲನೇ ಪ್ರಶ್ನೆ ನಿಮಗೆ ದೀಪರವರು ನಂಬುವ ದೇವರು ಯಾರು ತಿರುಪತಿ ತಿಮ್ಮಪ್ಪ ಯಾವ ದೀಪ ಅನ್ಕೊಂಡ್ರಿ ನೀವು ನೀವು ದೀಪ ಸೌನೂರು ನನಗೆ ಕೇಳಿದ್ರಲ್ಲ ಪ್ರಶ್ನೆ ಕೇಳ್ತಿದ್ದೀರಾ ದೀಪ ಜಂಬೇಕರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ದೀಪ ನೀವು ಹೌದು ಅವರು ಹೌದು ಬಟ್ ಅವಳು ಇಂಟ್ರೆಸ್ಟ್ ಕೆಲವೊಂದು ಕೇಸ್ ಚೇಂಜ್ ಓಕೆ ಕರೆಕ್ಟ್ ಆನ್ಸರ್ ದೀಪ ಶ್ರೀನಿವಾಸರವರ ತಾಯಿಯ ಹೆಸರೇನು ಸೀತಾಬಾಯಿ ಸೀತಾ ಸಾರಿ ಮೇಡಂ ಗಿರಿಜಾ ನಿಮ್ಮ ಗೆಳತಿಯ ಮಗನ ವಯಸ್ಸೆಷ್ಟು 3 ವರ್ಷ 8 ತಿಂಗಳು ಕರೆಕ್ಟ್ ಮೇಡಂ ಅವರು 3 ವರ್ಷ ಹೇಳಿದ್ದಾರೆ ನೀವು 8 ತಿಂಗಳು ಸೇರಿಸ್ಬಿಡಿದಿರಾ ಏನು ಮಾಡೋದು 3 ವರ್ಷ 8 ತಿಂಗಳು ಈಗ ಅವರಿಗೆ ಅವರು ಹೇಳಿರೋದು 3 ವರ್ಷ ಅಷ್ಟೇ ನಿಮ್ಮ ಗೆಳತಿಗೆ ಇಷ್ಟವಾದ ಆಭರಣ ಯಾವುದು ಮೂಗುತಿ ಕರೆಕ್ಟ್ ಮೇಡಂ ನಿಮ್ಮ ಗೆಳತಿ ದೀಪಾರ ಮಗನ ತಾಯಿ ದೀಪಾರ ಗೆಳತಿಯ ಗೆಳತಿ ದೀಪಾರ ಗೆಳತಿಯ ಹೆಸರೇನು ರಿಪೀಟ್ ಮಾಡಿ ಇನ್ನೊಂದು ಸರ್ತಿ ಸ್ವಲ್ಪ ನಿಮ್ಮ ಗೆಳತಿ ದೀಪಾರ ಮಗನ ತಾಯಿ ದೀಪಾರ ಗೆಳತಿಯ ಗೆಳತಿ ದೀಪಾರ ಗೆಳತಿಯ ಹೆಸರೇನು ದೀಪನೇ ಕರೆಕ್ಟ್ ಮೇಡಂ ದೀಪ ಜಂಬೇಕರ್ ಅವರಿಗೆ ಪ್ರಶ್ನೆ ನಿಮ್ಮ ಗೆಳತಿಯ ಜೀವನದಲ್ಲಿ ನಡೆದ ಕಹಿ ಘಟನೆ ಯಾವುದು ಕೈ ಮುರ್ಕೊಂಡಿದ್ದೆ ಎಡಗೈ ಪಾರ್ಕಲ್ಲಿ ಎಡಗೈ ಮುರ್ಕೊಂಡಿದ್ದೆ ಸ್ಕೇಟಿಂಗ್ ಆಡುವಾಗ ಬಿದ್ದು ಎಡಗೈ ಮುರ್ಕೊಂಡಿದ್ದೆ ಅಶೋಕ್ ರಾವ್ ಮಗಳ ಗೆಳತಿಯ ತಂದೆಯ ಹೆಸರೇನು ಲಕ್ಷ್ಮೀನಾರಾಯಣ ದೀಪಾರ ಜನ್ಮಸ್ಥಳ ಯಾವುದು ದೀಪಾಳ ಜನ್ಮಸ್ಥಳ ಹಾನಗಲ್ ತಾಲೂಕಿನ ತಿಳುವಳ್ಳಿ ಕರೆಕ್ಟ್ ಮೇಡಂ ನಿಮ್ಮ ಗೆಳತಿಗೆ ಬೇರೆಯವರಲ್ಲಿ ಇಷ್ಟವಾಗದ ಗುಣ ಯಾವುದು ನಮ್ಮ ಗೆಳತಿ ಬೇರೆಯವರಿಗೆ ಇಷ್ಟವಾಗದ ಗುಣ ಸುಳ್ಳು ಹೇಳೋದು ಕರೆಕ್ಟ್ ಮೇಡಂ ದೀಪಾರವರು ಪ್ರಶಾಂತರವರನ್ನು ವರಸಿದ ವರ್ಷ ಯಾವುದು ನಂದು ಅವಳದು ಒಂದೇ ವರ್ಷ ಮದುವೆ ಆಗಿತ್ತು 2008 ಸೂಪರ್ ಮೇಡಂ ಕರೆಕ್ಟ್ ಆನ್ಸರ್ ನಾಲ್ಕು ಜೋಡಿಗಳು ತುಂಬಾ ಚೆನ್ನಾಗಿ ಆಡಿದಿರಾ ಮುಂದಿನ ಸುತ್ತಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಟೇಕ್ ಎ ಸ್ಮಾಲ್ ಬ್ರೇಕ್ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮೇಡಮ್ ನಿಮ್ಮನ್ನ ದೂರ ಮಾಡಿದೆ ಆದರೆ ನಾನೇ ಸೋತೆ ನೀವು ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ವಾಪಸ್ ಹೊರಡೋಗಿ ಮೇಡಮ್ ಓಕೆ ರ್ಯಾಪಿಡ್ ಫೈರ್ ರೌಂಡ್ ಮುಗೀತು ಜಡ್ಜಸ್ ರೌಂಡ್ ಮುಗೀತು ಈಗ ಒಂದು ಸ್ಪೆಷಲ್ ರೌಂಡ್ ಮೇಡಮ್ ಜಡ್ಜಸ್ಸು ನಿಮ್ಮ ಪ್ರತಿಯೊಂದು ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಮಾರ್ಕ್ಸ್ ಕೊಡ್ತಿರ್ತಾರೆ ಈಗ ಯುವರ್ ಚಾಯ್ಸ್ ರೌಂಡ್ ನೀವು ನೀವೇ ಮಾತಾಡ್ಕೊಂಡು ನೀವೇನು ಮಾಡ್ಬೋದು ನೀವು ಡ್ಯಾನ್ಸ್ ಮಾಡ್ತಿರೋ ಹಾಡು ಹೇಳ್ತಿರೋ ಕುಣಿತಿರೋ ಸ್ಟಂಟ್ಸ್ ಮಾಡ್ತಿರೋ ಏನು ಬೇಕಾದ್ರೂ ಮಾಡ್ಬೋದು ಆದರೆ 1 ನಿಮಿಷ ಕಾಲಾವಕಾಶ ಇರುತ್ತೆ ಇಬ್ಬರು ಶೇರ್ ಮಾಡಬೇಕು ಓಕೆ ಇಲ್ಲಾಂದರೆ ಒಬ್ಬೊಬ್ಬರು ಮಾಡಿದ್ರೆ ಆಯಿತು ಇಲ್ಲ ಒಟ್ಟು ಇಬ್ಬರು ಪರ್ಫಾರ್ಮೆನ್ಸ್ ಮಾಡಬೇಕು ಓಕೆ ವಿಜಯ ಮತ್ತು ವೃಂದ ಅವ್ರಿಗೆ ಮೊದಲು ನೀವೇನು ಮಾಡ್ತೀರಾ ಯುವ ಚಾಯ್ಸ್ ರೌಂಡ್ ಬನ್ನಿ ಮೇಡಮ್ ನೀವೇನು ಮಾಡ್ತೀರಾ ಮೇಡಮ್ ನಾನೊಂದು ಏಕಪಾತ್ರ ಅಭಿನಯ ಮಾಡಿ ಮೇಡಮ್ ಈಗ ಒಂದು ಇಮ್ಯಾಜಿನರಿ ಸೀನಲ್ಲಿ ಒಬ್ಬಳು ಮುದಿ ತಾಯಿ ಹಾಸಿಗೆಯಲ್ಲಿ ಮಲಗಿದಾಳೆ ಅಣ್ಣ ತಮ್ಮ ಇಲ್ಲಿ ನಿಂತ್ಕೊಂಡು ಅವಳ ಆಸ್ತಿ ದೋಚೋಕ್ಕೋಸ್ಕರ ಅವಳನ್ನು ಬೇಗ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಪ್ಲಾನ್ ಮಾಡ್ತಾ ಇರ್ತಾರೆ ಮಾತಾಡಿಕೊಂಡು ಮುಗಿಸೋದು ಪ್ಲಾನ್ ಮಾಡಿಕೊಂಡು ಇರ್ತಾರೆ ಮತ್ತು ಇಲ್ಲಿ ಅವ್ರ ಮಗ ಇರ್ತಾನೆ ಒಬ್ಬನು ಅಣ್ಣನ ಮಗ ಇರ್ತಾನೆ ಸೊ ಒಳಗೆ ಅಜ್ಜಿ ತಾಯಿ ಇದ್ದಾಳೆ ಅಂದರೆ ಏಜ್ಡ್ ಅಮ್ಮ ಇರ್ತಾಳೆ ಸೊ ಅಪ್ಪ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಮಲಗಿರ್ತಾರಲ್ಲ ಅವರಲ್ಲಿ ತಂದೆ ತುಂಬ ಹೊರಳಾಡ್ತಿರ್ತಾನೆ ಹಿಂಗೆ ಮಾಡ್ಕೊಂಡು ಆಗ ತಮ್ಮ ಕೇಳ್ತಾನೆ ಯಾಕಣ್ಣ ನಿದ್ದೆ ಬರ್ತಾ ಇಲ್ವಾ ಯಾಕೆ ಹಿಂಗೆ ಹೊರಳಾಡ್ತಿದ್ದಿ ಇಲ್ಲ ಕಣ್ಣೋ ಈಗ ಅಮ್ಮನ್ನೇನೋ ಮುಗಿಸ್ಬಿಡ್ತೀವಿ ಆದರೆ ಅವ್ರ ಆಸ್ತಿ ಸಿಕ್ಕಮೇಲೆ ನಾವು ಜೈಲಿಗೆ ಹೋದರೆ ಏನು ಮಾಡೋದು ಹಾಗೆ ನೋಡು ಹಣ ಕೊಟ್ಟರೆ ಏನಾದರೂ ಯಾವ ಕೋರ್ಟಲ್ಲಿ ಯಾವುದೇ ಅಪರಾಧಕ್ಕೂ ಶಿಕ್ಷೆ ಇರಬಾರ್ದು ಅಂಥ ಕೋರ್ಟ್ ಯಾವುದಾದ್ರೂ ಇದೆ ನಾನು ನೋಡಿ ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡಿಬಿಡು ಆಮೇಲೆ ಹಣನೆಲ್ಲ ನಾವು ದೋಚ್ಕೊಂಡು ಆರಾಮಿರ್ಬೋದಲ್ಲ ಅವಾಗ ಅಲ್ಲಿ ಮಗು ಇರ್ತದಲ್ಲ ಮಗು ಹೇಳ್ತದೆ ಅಂಕ ಅಪ್ಪ ಅಪ್ಪ ನನಗೊಂದು ಆ ಥರದ್ದೊಂದು ಕೋರ್ಟ್ ಗೊತ್ತು ಅಯ್ಯೋ ನಿನ್ಗೆ ಹೇಗೋ ಗೊತ್ತು ಇಷ್ಟು ದೊಡ್ಡವನಾಗಿ ನನಗೆ ಗೊತ್ತಿಲ್ಲ ನಿಂಗೆ ಹೆಂಗೆ ಗೊತ್ತು ಅಪ್ಪ ಅಪ್ಪ ನೀನು ಹೋಗಿ ಅಮ್ಮಂಗೆ ಹೇಳಿಬಿಡು ಯಾಕಂದರೆ ಪ್ರಪಂಚದಲ್ಲಿ ಯಾವುದೇ ದೊಡ್ಡ ಅಪರಾಧಕ್ಕೆ ಶಿಕ್ಷೆ ಆಗೋದು ಕೋರ್ಟ್ ಅಂದರೆ ಅಮ್ಮನ ಹೃದಯ ನೀನು ಅಪ್ಪಂಗೆ ಸಾರಿ ಹೇಳಿಬಿಡಪ್ಪ ಅಂತ ಹೇಳ್ತಾನೆ ಆವಾಗ ಅಪ್ಪ ಅಯ್ಯೋ ಮಗನೇ ನಾನು ನಿನಗೂ ನಿನ್ನ ಅಪ್ಪ ಆಗಿ ನನ್ನ ಅಮ್ಮನ ಕೊಲ್ಲಕ್ಕೆ ನೋಡಿದ್ನಲ್ಲ ನಿನ್ನಿಂದ ನಾನು ಈ ಲೆಸನ್ ಎಲ್ಲ ಕಲಿಬೇಕಾಯ್ತಾ ಹೇಳಿ ಅಮ್ಮ ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಅಲ್ಲಿ ಹೋಗ್ತಾನೆ ಸೊ ನನ್ನ ಇದು ಏನಂದರೆ ಮೆಸೇಜ್ ಏನಂದರೆ ವಿ ಶುಡ್ ಲವ್ ಅವರ್ ಮದರ್ಸ್ ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ಸೂಪರ್ ಮೇಡಮ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ನೀವೇನು ಮಾಡ್ತೀರಾ ಮೇಡಮ್ ಗೆಳತಿ ಎಂಥ ಅದ್ಭುತ ಈ ನಮ್ಮ ಪ್ರೀತಿ ಎಂಥ ಅದ್ಭುತ ಈ ನಮ್ಮ ಪ್ರೀತಿ ನನ್ನ ನಿನ್ನ ಈ ಸ್ನೇಹ ಒಂದು ವಿಸ್ಮಯ ಒಂದು ರೋಮಾಂಚನ ಎರಡು ಹೃದಯಗಳ ಮಧುರ ಸಿಂಚನ ಈ ಸ್ನೇಹ ಎರಡು ಹೃದಯಗಳ ಮಧುರ ಸಿಂಚನ ಈ ಸ್ನೇಹ ಸೂಪರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ನೆಕ್ಸ್ಟ್ ಹೇಮಾ ಮತ್ತು ರೇಖಾ ಅವ್ರು ಏನು ಮಾಡ್ತೀರಾ ಮೇಡಮ್ ಡ್ಯಾನ್ಸಾ ಬನ್ನಿ ಮೇಡಮ್ ಹಾಗಾದ್ರೆ
2 ನಿಮಿಷ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ಏನು ಬೇಕಾದರೂ ಮಾಡಬಹುದು ಓಕೆ ಪ್ಲೇ ಮಾಡ್ಲಾ ಮೇಡಂ 1 2 3 ಮ್ಯೂಸಿಕ್ ಮೇಡಮ್ ಹಾಗೆ ಮುಂದಿನ ಜೋಡಿ ಏನ್ ಮಾಡ್ತೀರಾ ಮೇಡಮ್ ಸ್ಕಿಟ್ ಇದೆ ಸ್ಕಿಟ್ ಇದೆಯಾ ಬನ್ನಿ ಮೇಡಮ್ ಬೇಗ ಶುರು ಮಾಡಿ ಮೇಡಮ್ ಅಕ್ಕ ಅಕ್ಕ ಏನಾತ ಯಾಕೆ ಒದರ್ಲಿಕತ್ತಿ ಅವಾಗಿಂದ ನೋಡ್ಲಿಕತ್ತೀನಿ ಒಂದ್ ಅಳತಿ ಒದರ್ತೀನಿ ಬಾ ನೋಡಿಲಿ ನನ್ನ ಮಾರಿ ಮೇಲೆ ಒಂದ್ ದೊಡ್ಡ ಗುಳ್ಳಿ ಆಗ್ಬಿಟ್ಟದ ಎಷ್ಟು ಹೇಳಿದೆ ನಿನಗ ಅಂತ ಇಂತ ಕ್ರೀಮ್ ಹಚ್ಚಕೋಬೇಡ ಏನ್ ಮಾಡಬೇಡ ಅಂತ ಹೇಳಿ ನನ್ನ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ ಏನೇನರ ಹಚ್ಚಕೋತಿ ನೋಡಿ ಹೆಂಗಾಗೈತೆ ನಿಂಗ ಅದೆಲ್ಲ ಪುರಾಣ ಬಿಡಿ ಈಗ ಏನ್ ಮಾಡ್ಲಿ ಇದಕ್ಕೆ ಹೇಳಲ್ಲ ಏನ ಅಂತ ಇಂತ ಕ್ರೀಮ್ ಹಚ್ಚಕೋಬೇಡ ಒಂದು ಉಪಾಯ ಹೇಳ್ತೀನಿ ಅದನ್ನ ಮಾಡು ನಾ ಈಗ ಏನು ಹೇಳ್ತೀನಲ್ಲ ಹಂಗೆ ಮಾಡಿದ್ರೆ ಏನೂ ಗುಳ್ಳಾಗಂಗಿಲ್ಲ ನಿನಗೆ ಆಗಲಿ ಹೇಳಲ್ಲ ಕಾಸ್ಮೆಟಿಕ್ಸ್ 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 ಕಂಬೈನ್ಸ್ ಆದರೆ ಕಾಮಾಕ್ಷಿ ಫೇಸ್ ಕಣ್ ಕಣ್ ಬಿಟ್ಟು ನೋಡೋದೆ ಲೇಸು ಕಪ್ಪು ಕಪ್ಪಾದ್ರೆ ಇದು ಕಪ್ಪಿನಲ್ಲಿ ಇಲ್ಲವೇ ಕಳೆ ಕಪ್ಪು ಕಪ್ಪಾದ್ರೇನಂತೆ ಕಪ್ಪಿನಲ್ಲಿ ಇಲ್ಲವೇ ಕಳೆ ನಾವು ಉಪಯೋಗಿಸುತ್ತಾಕ ನೀವು ಕ್ರೀಮ್ನೇ ಉಪಯೋಗಿಸಿ ನಿಮ್ಮ ಮಾರಿ ಮೇಲೂ ಗುಳ್ಳೆ ಆಗೋದಿಲ್ಲ ಸೂಪರ್ ಮೇಡಮ್ ಸೂಪರ್ ಮುಂದಿನ ಜೋಡಿ ಏನ್ ಮಾಡ್ತೀರಾ ಮೇಡಂ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಡ್ಯಾನ್ಸ್ ಮಾಡ್ತೀರಾ ಬನ್ನಿ ಮೇಡಂ ಮ್ಯೂಸಿಕ್
ಸೂಪರ್ ಸೂಪರ್ ಮೇಡಮ್ ಸೂಪರ್ ಬಿಂದಾಸ್ ಹಂಗ್ ಮಾಡಿದ್ರಿ ಮೇಡಮ್ ಇಷ್ಟೋ ತನಕ ನೋಡಿದ್ರಿ ನಿಮ್ಮ ಅಭಿಪ್ರಾಯ ಏನಾದ್ರೂ ತಿಳಿಸಿ ಮೇಡಮ್ ಎಲ್ಲಾರು ಬಹಳ ಒಳ್ಳೆಯದು ಮಾಡಿದ್ದೀರಾ ಎಲ್ಲರೊಳಗೆ ತುಂಬ ಪ್ರತಿಭಾ ಇದೆ ತೋರಿಸ್ಲಿಕ್ಕೆ ಸಮಯ ಕಡಿಮೆ ಆಗಿದೆ ಅಂತ ಅನಿಸಿತ್ತು ಮುಂದೆ ನಿಮ್ಮಿಬ್ಬರಲ್ಲಿ ಮನಸ್ಥಿತಿ ಹೇಗಿದೆ ಮನಸ್ಸೇ ಹೇಗಿದೆ ಅನ್ನೋದನ್ನು ಒಂದು ಗೇಮ್ ಮೂಲಕ ಆಟಾಡೋಣ ಆ ಗೇಮ್ ಆಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಳೋಣ ಟೇಕ್ ಎ ಸ್ಮಾಲ್ ಬ್ರೇಕ್ ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಓಕೆ ಮೇಡಮ್ ಬೆಸ್ಟ್ ಗೆಳತಿ ಯಾರು ಅಂತ ನೋಡೋಣ ಆದರೆ ಈಗ ಒಂದು ಸ್ಪೆಷಲಾಗಿ ಒಂದು ಆಟ ಆಡಿಸ್ತೀನಿ ಯಾರಾದರೂ ಒಬ್ಬರು ಇಲ್ಲಿ ಇದ್ದು ಇನ್ನು ಬೇಕರೆಲ್ಲ ವಾಪಸ್ ಹೋಗಿ ಒಬ್ಬೊಬ್ಬರು ಫ್ರೆಂಡ್ಸ್ ಮಾತ್ರ ಇಲ್ಲಿ ನಿಂತ್ಕೋಬೇಕು ಇನ್ನು ಅವ್ರ ಪಾರ್ಟ್ನರ್ ಎಲ್ಲ ಹೊರಟೋಗ್ಬೇಕು ನಾನೀಗ ರೂಲ್ಸ್ ಹೇಳ್ತೀನಿ ಇಲ್ಲಿ ಪೆನ್ ಇದೆ ವೈಟ್ ಬೋರ್ಡ್ ಇದೆ ನೀವು ಒಂದು ಚಿತ್ರನ ಬಿಡಿಸ್ಬೇಕು ಯಾವುದಾದ್ರು ಚಿತ್ರನ ಬಿಡಿಸ್ಬೇಕು ಅರ್ಧ ಬಿಡಿಸ್ಬೇಕಷ್ಟೆ ನಿಮ್ಮ ಗೆಳತಿ ಬಂದು ಆ ಅರ್ಧನ ಪೂರ್ಣ ಮಾಡ್ತಾರೆ ಗೊತ್ತಾಯ್ತಾ ರೂಲ್ಸ್ ಗೊತ್ತಾಯ್ತಾ ಹಾಂ ಓಕೆ ಬನ್ನಿ ಮೇಡಮ್ ನಿಮ್ಮಿಂದ ಶುರುವಾಗೋಣ 30 ಸೆಕೆಂಡ್ ಕಾಲಾವಕಾಶ ಮಾತ್ರ ಏನು ನಿಮ್ಮ ಮನಸ್ಸಿಗೆ ಬಂದು ಚಿತ್ರ ಬಿಡಿಸಿ ನಿಮ್ಮ ಫ್ರೆಂಡು ಅದನ್ನು ಬಂದು ಪೂರ್ಣ ಮಾಡಬೇಕು ನೀವು ಅರ್ಧ ಮಾತ್ರ ಬಿಡಿಸ್ಬೇಕು ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ನಿಮ್ಮ ಗೆಳತಿ ಕರೀರಿ ಮೇಡಮ್ ನೀವೇ ವೃಂದಾ ಮೇಡಮ್ ಬನ್ನಿ ಮೇಡಮ್ ಮೇಡಮ್ ನಿಮ್ಮ ಫ್ರೆಂಡು ಏನೋ ಒಂದು ಚಿತ್ರ ಬಿಡಿಸಿದ್ದಾರೆ ನೀವು ಅದನ್ನು ಪೂರ್ಣ ಮಾಡಬೇಕು ಅದು ಒಂದೇ ಇದಕ್ಕೆ ಎಂಟ ಆದರೆ ಅದು ಪೂರ್ಣ ಆಗಲ್ಲ ಓಕೆ ಮೇಡಮ್ ಬನ್ನಿ ಮೇಡಮ್ ಮೇಡಮ್ ನೀವೇನು ಅನ್ಕೊಂಡಿದ್ರಿ ಮನಸ್ಸಲ್ಲಿ ಪ್ರಾಮಿಸ್ ಹೌದು ನಾನು ಒಂದು ಹೂವಿನ ಚಿತ್ರನೇ ಬಿಡಿಸ್ಬೇಕಂತ ಇದ್ದೆ ಹೂವಿನ ಚಿತ್ರನ ಮಾತಾಡ್ಕೊಂಡಿದ್ರೆ ಮುಂಚೆನೆ ಇಲ್ಲಪ್ಪ ನಿಜವಾಗ್ಲೂ ಮನಸ್ಸೇ ಗೊತ್ತಾಯ್ತು ಅವ್ರಿಗೆ ಅದಕ್ಕೆ ಗೆಳತಿಯರು ಅನ್ನೋದು 30 ವರ್ಷದ ಸ್ನೇಹ ಹಾಗೆ ಸುಮ್ಮನೆ ಬರಲ್ಲ ರೀ ಸೂಪರ್ ಮೇಡಮ್ ಬನ್ನಿ ಮೇಡಮ್ ಆದರೆ ನೀವು ಇದೇ ಚಿತ್ರನ ಬಿಡಿಸಂಗಿಲ್ಲ ಮೇಡಮ್ ಬೇರೆ ಚಿತ್ರನ ಬಿಡಿಸ್ಬೇಕು ಹೂವು ಗೀವು ಯಾವುದು ಬಿಡಿಸಂಗಿಲ್ಲ ಬೇರೆ ಓಕೆ ನಿಮ್ಮ ಗೆಳತಿ ಕರೀರಿ ಮೇಡಮ್ ನೀವೇ ಹೇಮಾ ಹೇಮಾ ಮೇಡಮ್ ಬನ್ನಿ ಬೇಗ ಮೇಡಮ್ ನಿಮ್ಮ ಗೆಳತಿಯವರು ಒಂದು ಚಿತ್ರ ಬಿಡಿಸಿದ್ದಾರೆ ಅದನ್ನು ದಯಮಾಡಿ ಕಂಪ್ಲೀಟ್ ಮಾಡಿ ಅಷ್ಟೇನಾ ಮೇಡಮ್ ಹಾಂ ಬನ್ನಿ ಮೇಡಮ್ ನೀವೇನು ಅನ್ಕೊಂಡಿದ್ರಿ ಮೊದಲು ಬಂದು ಮನುಷ್ಯ ಚಿತ್ರ ಅಂದ್ರಿ ದೃಷ್ಟಿಗೊಂಬೆ ಅಂತೀರ ಈ ಗಣಪತಿ ಅಂತೀರಾ ಸಾರಿ ಮೇಡಮ್ ಬನ್ನಿ ನೆಕ್ಸ್ಟ್ ಪೇರ್ ಬನ್ನಿ ಮೇಡಮ್ ರೇಖಾ ಮೇಡಮ್ ಬನ್ನಿ ಬೇಗ ನಮ್ಮ ಗೆಳತಿಯವರು ಒಂದು ಅರ್ಧ ಚಿತ್ರವನ್ನು ಬಿಡಿಸಿದ್ದಾರೆ ಅದನ್ನು ಪೂರ್ಣ ಮಾಡಿ ಮೇಡಮ್ ನೀವೇನು ಬಿಡಿಸ್ಬೇಕು ಅನ್ಸ್ಕೊಂಡಿದ್ರಿ ನೀವೇನು ಬಿಡಬೇಕು ಅನ್ಕೊಂಡಿದ್ರಿ ಮೇಡಮ್ ಪಾತರಗಿತ್ತೆ ಬಟರ್ಫ್ಲೈ ಬಟರ್ಫ್ಲೈ ನೀವೇನು ಬಿಟ್ಟಿದ್ದೀರಾ ಮೇಡಮ್ ಬಂದಂಗೆ ಬಿಡಿಸಿದ್ದೀನಿ ಪಾತರಗಿತ್ತಿನೇ ಬಿಡಿಸಿದ್ದೆ ಹೌದಾ ಓಕೆ ಮೇಡಮ್ ಬನ್ನಿ ಬನ್ನಿ ಮೇಡಮ್ ದೀಪಾ ಮೇಡಮ್ ಬನ್ನಿ ನೀವೇ ಎಲ್ಲ ಮಾಡ್ಬಿಟ್ರೆ ಅವ್ರು ಏನು ಮಾಡ್ತಾರೆ ನಿಮ್ಮ ಗೆಳತಿಯವ್ರು ಏನೋ ಬಿಡಿಸಿದ್ದಾರೆ ಅದನ್ನು ಪೂರ್ಣ ಮಾಡಿ ಅದೇನೋ ನಮಗೂ ಗೊತ್ತಿಲ್ಲ ಸೂಪರ್ ಮೇಡಮ್ ತುಂಬ ಚೆನ್ನಾಗಿ ಬಿಡಿಸಿದ್ರಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಮನಸ್ಸಲ್ಲಿ ಏನಿತ್ತು ಮೇಡಮ್ ಚಿತ್ರ ಸರ್ ನಾನು ದೀಪ ಬಿಡಿಸಿದ್ದೆ ಸರ್ ತೆಗೆದಿದ್ದಕ್ಕೆ ಆ ಥರ ಆಯ್ತದ ಅವ್ರೇನು ಬಿಡಿಸಿದ್ರು ಫ್ಲೇಮ್ ನೀವೇ ಬಿಟ್ಬಿಟ್ರೆ ಅವರು ಇಲ್ಲಿ ಬಂದು ಒಂದು ಲೈನ್ ಹಾಕ್ಬಿಟ್ರೆ ಆಗ್ತಿತ್ತು ಅಲ್ವಾ ಅಲ್ವಾ ಸಾರಿ ಮೇಡಮ್ ಮೇಡಮ್ ನೀವು ಮಾರ್ಕ್ಸ್ ಕೊಟ್ಟಿದ್ದೀರಾ ಅನ್ಸುತ್ತೆ ಓಕೆ ಕೊನೆ ರೌಂಡ್ಗೆ ಹೋಗೋಕ್ಕಿಂತ ಮುಂಚೆ ಈಗ ಒಂದು ಸಣ್ಣ ಬ್ರೇಕ್ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ
ಇದು ಲಾಸ್ಟ್ ರೌಂಡ್ ಜಡ್ಜಸ್ ರೌಂಡ್ ಜಡ್ಜಸ್ ಏನಂತಾರೋ ಅದರಂತೆ ನೀವು ಮಾಡಬೇಕು ಆದರೆ ಅವ್ರು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ ಅದು ಎಲ್ರಿಗೂ ಸಂಬಂಧಪಡುತ್ತೆ ಇದು ಲಾಸ್ಟ್ ರೌಂಡ್ ಇದ್ರ ಮೇಲೆ ಯಾರು ಇದು ಈ ದಿನದ ಸುವರ್ಣದ ಬೆಸ್ಟ್ ಗೆಳತಿ ಅನ್ನೋದನ್ನು ಪ್ರೂವ್ ಮಾಡುತ್ತೆ ಓಕೆ ಮೇಡಮ್ ಪ್ಲೀಸ್ ಬಿಸಿಲಿನ ದಿವಸ ಇವು ನಾವು ಎಲ್ಲರೂ ಹೆಣ್ಮಕ್ಕಳು ಅಡುಗೆ ಮನೆ ತಪ್ಪೋದಿಲ್ಲ ಬೆವರು ಸುರಿತಾ ಇರ್ತದೆ ಆವಾಗ ತಂಪಾಗಿ ಗಾಳಿ ಒಂದು ಸೂಸು ಬರುತ್ತದೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಆ ತರಹನ ನಮ್ಮ ಗೆಳತಿ ನಮ್ಮ ತಾಪದಾಯಕ ಜೀವನದಲ್ಲಿ ಗಾಳಿ ಬಂದು ಬರುತ್ತದೆ ಹೌದಲ್ವಾ ಅದಕ್ಕೆ ನೀವು ಎಲ್ಲರೂ ನಿಮ್ಮ ಗೆಳತಿಯ ಬಗ್ಗೆ ಅಂತಲ್ಲ ಗೆಳೆಯತನದ ಬಗ್ಗೆ ಸಾಧ್ಯ ಆದರೆ ಕಾವ್ಯ ರೂಪದಲ್ಲಿ ಆದರೆ ಅದು ನಿಮ್ಮದು ಸ್ವಂತ ಇರಬೇಕು ಒಂದು ನಾಲ್ಕು ಲೈನ್ಸ್ ಬರದ್ ತೋರಿಸ್ಬೇಕಂತ ಕೇಳ್ಕೊತೀನಿ ಓಕೆ ಒಂದು ನಿಮಿಷ ಕಾಲಾವಕಾಶ ಇರುತ್ತೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಐದು ನಾಲ್ಕು ಮೂರು ಎರಡು ಒಂದು ಸ್ಟಾಪ್ 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 ಓಕೆ ಓಕೆ ಮೇಡಮ್ ಓದೇಳಿ ನೀನೇ ನಾನು ನಾನೇ ನೀನು ನೀನು ನಾನು ಬೇರೆ ಆದರೆ ಅರ್ಥ ಏನು ನಮ್ಮದು ಎರಡು ದೇಹ ಜೀವ ಒಂದೇ ಜೀವ ಒಂದೇ ಒಂದು ಧನ್ಯವಾದಗಳು ಸೂಪರ್ ಮೇಡಮ್ ಸೂಪರ್ ಓಕೆ ನೆಕ್ಸ್ಟ್ ಹೇಳಿ ಮೇಡಮ್ ತುಂಬಾ ಬೇಜಾರಾಗಿತ್ತು ಇವತ್ತು ಆ ಟೈಮ್ನಲ್ಲಿ ನೀನು ಬಂದರೆ ನನಗೆ ಎಷ್ಟು ಬಿಸಿಲಲ್ಲಿ ಮಳೆಯಲ್ಲಿ ನೆನೆದಷ್ಟು ಸಂತೋಷ ಆಯಿತು ಅಂತ ನನ್ನ ನಿನ್ನ ಸ್ನೇಹ ಎಂದಿಗೂ ಹೀಗೆ ಇರಲಿ ಸೂಪರ್ ಮೇಡಮ್ ಅದು ಬರ್ದಿದ್ದೀರಾ ಮೇಡಮ್ ಓಕೆ ಮೇಡಮ್ ನೆಕ್ಸ್ಟ್ ನೀವು ಹೇಳಿ ಮೇಡಮ್ ಹೆಸರಿಗೆ ಗೆಳತಿಯರು ಅಕ್ಕ ತಂಗಿಯಂತೆ ಇರುವೆವು ಊಟ ಮಾಡುವೆವು ಒಂದೇ ತಟ್ಟೆಯಲ್ಲಿ ಸುಖ ದುಃಖದಲ್ಲಿ ಸಹಭಾಗಿಗಳಾಗಿ ಇರುವೆವು ಸೂಪರ್ ಮೇಡಮ್ ಸೂಪರ್ ನೀವು ಹೇಳಿ ಮೇಡಮ್ ಗೆಳತಿ ನೀನಿರದ ಈ ಜಗದ ರೀತಿ ನಂಗೊಂಥರ ಗ್ಯಾರೇಜ್ ಗೆಳತಿ ನೀನಿರದ ಈ ಜಗದ ರೀತಿ ನಂಗೊಂಥರ ಗ್ಯಾರೇಜ್ ನೀನಿರಲು ನನ್ನ ಜೊತೆ ನೀನಿರಲು ಈ ಜಗವು ಸರಳ ಸುಂದರ ಸುಮಧುರ ಮಧುರ ಜಗದ ಸೂರ್ಯನಿರಲು ನೀ ನನ್ನ ಜೊತೆಗಿದ್ದರೆ ಪ್ರೀತಿಯ ತಂಗಾಳಿಯ ಬೀಸಿದಂತೆ ಪ್ರೀತಿಯ ತಂಗಾಳಿ ಬೀಸಿದಂತೆ ಥ್ಯಾಂಕ್ ಯು ಸೂಪರ್ ಮೇಡಮ್ ಸೂಪರ್ ಓಕೆ ನಿಮ್ಮ ಎಲ್ಲ ರೌಂಡ್ಸು ಆಗಿದೆ ದಯವಿಟ್ಟು ವೈಶಾಲಿ ಗೌರೆ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮನ್ನು ನಮಗೆ ಕೊಟ್ಟು ಜಜ್ಮೆಂಟ್ ಕೊಟ್ಟಿದ್ದೀರಾ ನಿಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್ ಮೊದಲು ನಾವೆಲ್ಲರೂ ಹೆಣ್ಣು ಮಕ್ಕಳು ನಾನು ಹೇಳಿದ ಹಾಗೆ ನಮಗೆ ಕಾಲೇಜ್ ಮುಗಿಸಿ ಮದುವೆ ಆಗಿ ಗಂಡನ ಮನೆಗೆ ಬರ್ತಾ ಇರ್ತೀವಿ ಕಾಲೇಜ್ ಒಳಗೆ ತುಂಬ ಗೆಳತಿಯರ ಜೋಡೆ ಇದ್ದಿದ್ದ ಅಭ್ಯಾಸ ಆಗಿರ್ತದೆ ಇಲ್ಲೇ ಬಂದ ಮೇಲೆ ಅದು ಒಂದೇ ನಮಗೆ ಅನ್ನಿಸ್ತದೆ ಬೇಕಿತ್ತು ಬೇಕಿತ್ತು ಆ ಥರ ಸಿಕ್ಕಿದ ಮೇಲೆ ನಮ್ಮಷ್ಟ ಭಾಗ್ಯವಂತರು ನಾವು ಅಂತ ಅನ್ನಿಸ್ಕೋತೀವಿ ಎಲ್ಲರೂ ಏನಾದರೂ ಕೆಲಸ ಒಬ್ಬರು ಮಾಡೋಕ್ಕಿಂತ ಇಬ್ಬರು ಇಬ್ಬರು ಮಾಡೋದು ಜೊತೆಯಲ್ಲಿ ಮಾಡೋದು ಫ್ರೆಂಡ್ಸ್ ಜೊತೆ ಮಾಡೋದು ನಿಮ್ಮ ಕಷ್ಟ ಎಷ್ಟು ಸುಖಕರ ಆಗಿದ್ವಿ ಹೌದಲ್ವಾ ಅದಕ್ಕೆ ನಿಮ್ಮ ಪ್ರೀತಿ ನಿಮ್ಮ ಸ್ನೇಹ ನಿಮ್ಮ ಬಾಂಧವ್ಯ ನಿಮ್ಮ ಮೈತ್ರಿ ಹೀಗೆ ಇರಲಿ ನಮಗೇನು ಈಗ ಹುಬ್ಬಳ್ಳಿಗೆ ಬಂದ 40 ವರ್ಷ ಆಯಿತು ನಿಮ್ಮ ಹಾಗೆ ನಮಗೂ ಜೋಡಿ ಅದಾವೆ ಅದಕ್ಕೆ ಫ್ರೆಂಡ್ಶಿಪ್ದು ಬೆಲೆ ಏನು ಅಂತ ತಿಳ್ಕೊತೀನಿ ಅದು ಎಲ್ಲರೂ ತಿಳ್ಕೊಬೇಕು ಮತ್ತು ಹಾಗೆ ಸುಖವಾಗಿ ಬಾಳಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನನಗೆ ಇಲ್ಲೇ ಬಂದು ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮದು ಜಡ್ಜ್ ಮಾಡೋದು ಅಂತ ಅಲ್ಲ ನಿಮ್ಮ ಒಂದು ಗೆಳತಿ ಅಂತ ನಾನು ತಿಳ್ಕೊಂಡು ನನ್ನ ಅಭಿಪ್ರಾಯ ಏನಿದೆ ಕೆಲವೊಬ್ಬರು ಚಿತ್ರ ಚಲೋ ಬಿಡಿಸಿದ್ರು ಆದರೆ ಬೇರೆ ಅದರಲ್ಲಿ ಮಾರ್ಕ್ಸ್ ಕಡಿಮೆ ಬಿದ್ದಿದೆ ಹಾಗೆ ಅದು ಸೀಸೋ ಆದಾಗೆ ಒಂದು ಇದು ಮೇಲೆ ಹೋಗ್ತದೆ ಒಂದು ಕೆಳಗೆ ಬರ್ತದೆ ಯಾರ್ದು ಬಹುಮಾನ ಬರ್ತದೆ ಅವರು ಹೌದು ಅದಕ್ಕೆ ಪಾತ್ರ ಆದರೂ ಉಳಿದವರು ಪಾತ್ರ ಇಲ್ಲ ಅಂತ ತಿಳ್ಕೊಬೇಡ್ರಿ ಫ್ರೆಂಡ್ಶಿಪ್ಗೆ ಬೆಲೆ ಕೊಡಿ ಅಷ್ಟೇ ಹೇಳೋದು ಧನ್ಯವಾದಗಳು ಸೂಪರ್ ಮೇಡಮ್
ಜಜ್ಮೆಂಟ್ ಕೊಡ್ತಿದ್ದಾರೆ. ಫೈನಲ್ ರೌಂಡ್ ಹಂತಕ್ಕೆ ಇಷ್ಟು ಇಷ್ಟೊತ್ತು ನೀವೇನನ್ನು ಮಾಡಿದ್ದೀರಾ ಇವೆಲ್ಲ ಇವಾಗ ಗೊತ್ತಾಗುತ್ತೆ. ನೀವು ಯಾವ ಗುಡ್ ಫ್ರೆಂಡ್ಸ್ ಅಂತ ಗೊತ್ತಾಗುತ್ತೆ ಈಗ. ನೀವೆಲ್ಲರೂ ಗುಡ್ ಫ್ರೆಂಡ್ಸೇ, ಆದರೆ ಇವತ್ತು ನಮ್ಮ ಸ್ಟೇಜ್ ಮೇಲೆ ಆಟ ಆಡಿದ್ದು ಸುಮ್ಮನೆ ತಮಾಷೆಗೆ, ನಿಮ್ಮ ಸ್ನೇಹನ ಇನ್ನಷ್ಟು ಗಟ್ಟಿ ಮಾಡೋಕೆ ಮಾಡಿಸಿದ್ವಿ ಅಷ್ಟೇ, ಬೇರೆ ಯಾವುದೇ ಕಾರಣಕ್ಕೂ. ಓಕೆ ಮೇಡಮ್, ಫೈನಲ್ ಡಿಸಿಷನ್ ಈಗ ನೀವೇ ಕೊಡಬೇಕು ಮೇಡಮ್. ಸುವರ್ಣದ ಬೆಸ್ಟ್ ಗೆಳತಿಯರು ನಿಮಗೆ ಯಾರು ಅನ್ನಿಸ್ತೆ? ಇಲ್ಲಿ ಕೊಟ್ಟಿದ್ದ ಗುಣ ನೋಡಿದ್ರೆ ದೀಪಾ ಸ್ಕ್ವೇರ್. ಸೂಪರ್ ಮೇಡಮ್. ಇವರಿಗೆ ಶ್ರೀ ಅನ್ ಶ್ರೀ ಜ್ಯುವೆಲರ್ಸ್ ಗೋಕುಲ್ ರೋಡ್ ಹುಬ್ಳಿ ಅವ್ರ ಕಡೆಯಿಂದ 10 ಗ್ರಾಮ್ನ ಸಿಲ್ವರ್ ಕಾಯಿನ್ ಗಿಫ್ಟ್ ಆಫರ್ ಆಗಿ ಕೊಟ್ಟಿದ್ದಾರೆ. ಮೇಡಮ್, 10 ಗ್ರಾಮ್ ಸಿಲ್ವರ್ ಕಾಯಿನ್ ತಗೊಂಡಿದ್ದೀರಾ, ನಿಮ್ಗೆ ಏನನ್ಸುತ್ತೆ? ಈ ಸಿಲ್ವರ್ ಕಾಯಿನ್ಗಿಂತ ವಜ್ರಕ್ಕಿಂತ ಎಲ್ಲದಕ್ಕಿಂತನೂ ಹೆಚ್ಚಿನದು ನನ್ನ ಮತ್ತು ಈ ದೀಪಾಳಗೆ. ಸೂಪರ್ ಮೇಡಮ್, ಸೂಪರ್. ಆದರೆ ಸುವರ್ಣ ಒಂದು ಲೇಡೀಸ್ ಕ್ಲಬ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದ್ದೇ ನನ್ನಂಥ ಜೀವದ ಗೆಳತಿ ದೀಪಾಳಿಂದಾಗಿ. ಅವಳಿಗೂ ಸಹಿತ ಧನ್ಯವಾದಗಳು. ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂತಹ ಸುವರ್ಣ ಲೇಡೀಸ್ ಕ್ಲಬ್ನವರಿಗೆ, ಹಾಗೆ ಅತ್ಯುತ್ತಮವಾಗಿ ನಿರೂಪಿಸ್ತಕ್ಕಂತಹ ನಿಮಗೂ ಸಹಿತ, ಹಾಗೆ ನಿಷ್ಪಕ್ಷಪಾತವಾಗಿ ಜಡ್ಜನ್ನು ನೀಡಿರ್ತಕ್ಕಂತಹ ನಮ್ಮ ಜಡ್ಜ್ ಅವರಿಗೂ ಸಹಿತ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸ್ನೇಹ ಅತಿ ಮಧುರ ಸ್ನೇಹ, ಅದು ಅಮರ ಅಂತ ಹೇಳ್ತಾರೆ ಮೇಡಮ್. ನಿಮ್ಮ ಸ್ನೇಹ ಸದಾ ಹೀಗೆ ಇರಲಿ. ಇವತ್ತು ನಮಗೆ ಇಷ್ಟು ಜಡ್ಜ್ಮೆಂಟ್ ಕೊಟ್ಟು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ. ನಿಮಗೆ ಉಮಾ ಮುಕುಂದ್ ಮೇಡಮ್ ಕಡೆಯವರಿಂದ ಒಂದು ಸಣ್ಣ ಗೌರವ ಇದೆ, ನೀವು ಅದನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೋತೀನಿ. ಮೇಡಮ್ ಪ್ಲೀಸ್. ಮೇಡಮ್ ಎಲ್ಲರ ಜೋರು ಚಪ್ಪಾಳೆ ಒಂದಿಗೆ ಮೇಡಮ್ಗೆ ಒಂದು ಸಣ್ಣ ಗೌರವ. ಓಕೆ, ಇವಾಗ ನೀವೆಲ್ಲರೂ ಗುಡ್ ಫ್ರೆಂಡ್ಸ್, ನಿಮ್ಮ ಸ್ನೇಹ ಯಾವಾಗಲೂ ಹೀಗೆ ಅಮರವಾಗಿರಲಿ. ಸುವರ್ಣ ಲೇಡೀಸ್ ಕ್ಲಬ್ ವತಿಯಿಂದ ಕರ್ನಾಟಕದ ವಿವಿಧೆಡೆ ವನ ಮಹೋತ್ಸವವನ್ನು ಆಚರಿಸಲಾಯಿತು. ದಾವಣಗೆರೆಯಲ್ಲಿ ಅಮೀರಬಾನು ವಿಜಯ ಅಕ್ಕಿ ನೇತೃತ್ವದಲ್ಲಿ ನೆರವೇರಿತು. ಆಶಾ ಭಂಡಾರಕರ ನೇತೃತ್ವದಲ್ಲಿ ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು. ಶಶಿಕಲಾ ಹೆಬ್ಳೀಕರ್ ಅಧ್ಯಕ್ಷತೆ ವಹಿಸಿದ್ದರು. ಎಲ್ಲಾ ಸದಸ್ಯರು ವನ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಹುಬ್ಬಳ್ಳಿಯಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಆಗಮಿಸಿ ಪರಿಸರ ದಿನಾಚರಣೆ ಮಹತ್ವ ತಿಳಿಸಿದರು. ಮಹೇಶ್ ತೆಂಗಿನಕಾಯಿ, ಕಾರ್ಪೊರೇಟರ್ ವೆಂಕಟೇಶ್ ಹಾಗೂ ಉಮಾ ಮುಕುಂದ್ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವನ ಮಹೋತ್ಸವವನ್ನು ವಿನಾಯಕ ಶಿಕ್ಷಣ ಸಂಸ್ಥೆಯಲ್ಲಿ ಆಚರಿಸಲಾಯಿತು. ಅಧ್ಯಕ್ಷರಾಗಿ ಶುಭಾ ರಾಜಶೇಖರ್, ಅತಿಥಿಗಳಾಗಿ ಮಂಜುಳಾ ಸುಬ್ರಹ್ಮಣ್ಯಂ ಹಾಗೂ ಕೋದಂಡರಾಮ ಆಗಮಿಸಿದರು. ಮುಖ್ಯ ಉಪಾಧ್ಯಾಯರಾದಂತಹ ರಮೇಶ್ ಕಾರ್ಯಕ್ರಮದ ನಿರೂಪಣೆ ನೆರವೇರಿಸಿದರು. ಅಕ್ಷತಾ ಹಾಗೂ ಸ್ವರ್ಣಲತಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಶಿವಮೊಗ್ಗದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಸಂತ್ ಕುಮಾರ್ ಹಾಗೂ ಪರಿಸರವಾದಿ ವೆಂಕಟಗಿರಿ ಅವರೊಂದಿಗೆ ಕ್ಲಬ್ ಅಧ್ಯಕ್ಷರಾದ ಉಮಾಮೂರ್ತಿ ಹಾಗೂ ಎಲ್ಲ ಟೀಮ್ ಲೀಡರ್ ಪರಿಸರ ದಿನವನ್ನು ಆಚರಿಸಿದರು. ದಾವಣಗೆರೆಯಲ್ಲಿ ಕಾರ್ಮಿಕರಿಗೆ ಬಟ್ಟೆ ಕೊಡುವುದರ ಮೂಲಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರಿನಲ್ಲಿಯೂ ಸಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರಿನಲ್ಲಿ ಸುಮನಾ ರಘುನಂದನ್ ನೇತೃತ್ವದಲ್ಲಿ ಶಂಕರ ಜಯಂತಿ ಆಚರಿಸಲಾಯಿತು ಮತ್ತು ದಾವಣಗೆರೆಯಲ್ಲಿ ಬಸವ ಜಯಂತಿ ಪ್ರಯುಕ್ತ ವಚನ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಅಮೀರಬಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ದಾವಣಗೆರೆಯಲ್ಲಿ ವಿಕಲಚೇತನ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಲೇಡೀಸ್ ಕ್ಲಬ್ ಟೀಮ್ ಲೀಡರ್ಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಮತ್ತು ಪಠ್ಯ ಪುಸ್ತಕಗಳ ನೆರವು ನೀಡುವುದರ ಮೂಲಕ ಪ್ರೋತ್ಸಾಹಿಸಿದರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ಚಾನೆಲ್ ನಂಬರ್ 150, ಎಂಬಸಿ ಪಾಯಿಂಟ್, ಗ್ರೌಂಡ್ ಫ್ಲೋರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ slc@suvarna.tv.